ಎಲ್ರಿಗೂ ನಮಸ್ತೆ. ನಾನು ದೇವ್ ದೇವಯ್ಯ. ಸಮಸ್ತ ಕನ್ನಡ ಜನರಿಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಸರ್, ಆ್ಯಕ್ಚುಲಿ ಲಕ್ಕಿ ಅಂತಲೇ ಹೇಳ್ಬೋದು ಈ ಥರ ಒಂದು ಆಫ್ ಬೀಟ್ ಸಿನಿಮಾ ಸಿಕ್ಕಿರೋದಕ್ಕೆ. ಈಗ ನಾವೇನು ನಾರ್ಮಲ್ ಜಾನರ್ ಸಿನಿಮಾಗಳೇನು ನೋಡ್ತೀವಿ, ಕೆಲವು ಡ್ರಾಮಾ ಇರ್ಬೋದು, ಕ್ರೈಮ್ ಸಬ್ಜೆಕ್ಟ್ಸೇ ಇರ್ಬೋದು, ಬಟ್ ಕ್ರೈಮಲ್ಲಿ ಒಂದು ವಿಭಿನ್ನವಾಗಿ ಬಂದಂಥ ಒಂದು ಸಿನಿಮಾ ಇದು. ಸೊ ಆ ಟ್ರೈಲರ್ ನೋಡೇ ಯಾರ್ಯಾರು ಟ್ರೈಲರ್ ನೋಡಿದಾರೆ ಆಬ್ವಿಯಸ್ಲಿ ಅವ್ರಿಗಂತೂ ಒಂದಂತೂ ಅರ್ಥ ಆಗಿರುತ್ತೆ ದಟ್ ಈ ಸಿನಿಮಾದಲ್ಲಿ ತುಂಬ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ ಅನ್ನೋದು ಅರ್ಥ ಆಗುತ್ತೆ. ಇದು ಒಂದು ಮೂರು ಗ್ಯಾಂಗ್ ಇನ್ವಾಲ್ವ್ ಆಗಿರುತ್ತೆ. ಬೇಸಿಕಲಿ ಏನಂದರೆ ಕಂಟೆಂಟ್ ಒಂದು ಡ್ರಗ್ ಮಾಫಿಯಾ, ಒಂದು ಡ್ರಗ್ ಡೀಲಲ್ಲಿ ಟ್ರಾವೆಲ್ ಆಗ್ತಾ ಇರುತ್ತೆ ಕತೆಗಳು. ಕತೆದು ವಿಶೇಷತೆ ಏನಂದರೆ ಆ ಯಾವುದೋ ಒಂದು ಸಂದರ್ಭದಲ್ಲಿ ಆ ಮೂರು ಗ್ಯಾಂಗ್ಗಳು ಸೇರುತ್ತವೆ. ಹೇಗೆ ಹೇಳ್ಬೋದಂದರೆ ಈಗ ಟ್ವಿಸ್ಟ್ಗಳು ಯಾವ ಥರ ಇದೆ ಅಂದರೆ ಪ್ರತಿಯೊಂದು ಗ್ಯಾಂಗು ಒಂದೇ ವಿಷಯವಾಗಿ ಟ್ರಾವೆಲ್ ಮಾಡಲ್ಲ, ಯಾವುದೋ ಬೇರೆ ವಿಷಯಕ್ಕಾಗಿ ಟ್ರಾವೆಲ್ ಮಾಡ್ತಾ ಕೊನೆಗೆ ಬಂದು ಒಂದು ಪಾಯಿಂಟಲ್ಲಿ ಮೂರು ಗ್ಯಾಂಗ್ಗಳು ಸೇರುತ್ತವೆ. ಸೊ ಅದೇ ಒಂದು ವಿಶೇಷತೆ. ಸೊ ಈ ಪೊಲೀಸ್ ಕ್ಯಾರೆಕ್ಟರ್ ಯಾವ ಥರ ಇರುತ್ತಂದರೆ ಒಂದು ಕಡೆ ಲಾ ಆ್ಯಂಡ್ ಆರ್ಡರ್ಗೆ ಸಪೋರ್ಟಿವ್ ಆಗಿರುವಂಥ ಒಂದು ಕ್ಯಾರೆಕ್ಟರ್ ಕೂಡ ಆಗಿರುತ್ತೆ, ಇನ್ನೊಂದು ಕಡೆ ಒಂದು ಗ್ಯಾಂಗ್ಗೆ ಸೈಮಲ್ಟೇನಿಯಸ್ಲಿ ಸಪೋರ್ಟ್ ಮಾಡಿರುವಂಥ ಒಂದು ಕ್ಯಾರೆಕ್ಟರ್ ಇರುತ್ತೆ. ಬಟ್ ಅದು ಏನಕ್ಕೆ ಸಪೋರ್ಟ್ ಮಾಡ್ತಿದ್ದೀನಿ, ಯಾವುದಕ್ಕೆ ನಾನು ಅದಕ್ಕೆ ಒಳಗಾಗಿ ನಾನು ಹೊರಗೆ ಬರೆದಿರೋ ಆಗದಿರೋಂಥ ಒಂದು ಸಂದರ್ಭ ಏನಕ್ಕೆ ಕ್ರಿಯೇಟ್ ಆಗುತ್ತೆ ಅನ್ನೋದೆಲ್ಲ ಅದು ನಿಮ್ಮ ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಸರ್, ಇದೊಂದು ನನ್ನ ಪ್ರಕಾರ ಔಟ್ ಆ್ಯಂಡ್ ಔಟ್ ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾ ಇದು. ನಿಮಗೆ ಯಾರಿಗೆ ಈ ಥ್ರಿಲ್ಲಿಂಗ್ ಒಂದು ಸಬ್ಜೆಕ್ಟ್ ಇಷ್ಟ ಆಗುತ್ತೋ ಅವ್ರಿಗೆ ಡೆಫಿನೆಟ್ಲಿ ಈ ಸಿನಿಮಾ ಇಷ್ಟ ಆಗುತ್ತೆ. ಒಂದು ಗ್ಯಾರಂಟೀಡ್ ಇಲ್ಲ ಅಂತ ಹೇಳ್ಬೋದು. ಯಾಕಂದರೆ ಮೇಕಿಂಗ್ ವೈಸ್ ನಿಮಗೆ ಗೊತ್ತಿರ್ಬೋದು, ನೀವು ಟ್ರೈಲರ್ ನೋಡಿದಾಗೇ ಅಷ್ಟೊಂದು ಕುತೂಹಲ ಮೂಡಿಸಿರೋಂಥ ಸಿನಿಮಾ. ಸೊ ನೀವು ಯೋಚನೆ ಮಾಡ್ಬೋದು ಸಿನಿಮಾ ಯಾವ ರೀತಿ ಬಂದಿರಬೇಕು ಅಂತ. ಅದಲ್ಲದೆ ವಿಶೇಷ ಏನಂದರೆ ಈಗ ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ನಮ್ಮ ಸುಗ್ನಾನ್ ಸರ್ದು ಕ್ಯಾಮ್ರಾ ವರ್ಕು, ಅವ್ರಿಗೆ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಇದು. ತುಂಬ ಖುಷಿಪಟ್ಟು ಮಾಡಿರೋಂಥ ಸಿನಿಮಾ ಅವರು. ಅವ್ರು ಇತ್ತೀಚೆಗೆ ಏನೇನು ಸಿನಿಮಾ ಮಾಡಿದ್ದಾರೆ ಭಟ್ರ ಜೊತೆ, ತುಂಬ ಒಂದು ಅವ್ರದ್ದು ಚೈಲ್ಡ್ ಅಂತ ಹೇಳ್ಬೋದು ಈ ಸಿನಿಮಾ. ಸೊ ಅಷ್ಟು ಒಂದು ಅವರು ಹಾರ್ಡ್ ವರ್ಕಲ್ಲಿ ಕ್ಯಾಮ್ರಾನ ಇಲ್ಲಿಟ್ಕೊಂಡು ಸ್ಟಡಿ ಕ್ಯಾಮ್ರಾನ ಇಡೀ ಸಿನಿಮಾ ಅದರಲ್ಲಿ ತೆಗ್ತಿದ್ದಾರೆ. ಆಮೇಲೆ ಕೆಲವೊಂದು ಶಾರ್ಟ್ಸ್ಗಳಿದ್ದಾವೆ, ಅದು ನಿಮಗೆ ಒಂದು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನನ್ನ ಪ್ರಕಾರ ಆ ಥರ ಶಾರ್ಟ್ಸ್ಗಳೆಲ್ಲ ಬಂದಿರೋದು, ಆ ಸೀಕ್ವೆನ್ಸ್ ಬಂದಿರೋದು ಭಾಳ ಕಡಿಮೆ ಅಂತ ಹೇಳ್ಬೋದು ನಾನು. ಆ್ಯಕ್ಚುಲಿ ಕಷ್ಟ ಆಗುತ್ತೆ. ಮಧ್ಯ ಸುಮಾರು ಸಲ ಕ್ಲ್ಯಾಶ್ ಆಯಿತು. ಏನಾಗಿತ್ತು, ಈ ಸಿನಿಮಾ ನಾನು ಒಪ್ಕೊಂಡಿದ್ದ ಟೈಮ್ಗೆ ನಾನಿನ್ನೂ ಸೀರಿಯಲ್ ಒಪ್ಕೊಂಡಿರಲಿಲ್ಲ. ಈ ಸಿನಿಮಾ ಒಪ್ಕೊಂಡು ಶೂಟಿಂಗ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಆ ಸೀರಿಯಲ್ ನನಗೆ ಬಂದಿದ್ದು ಅವಕಾಶ. ಸೊ ಸೈಮಲ್ಟೇನಿಯಸ್ಲಿ ಏನಾಯಿತು, ಈ ಮೂವಿ ಶೂಟಿಂಗ್ ಶುರು ಆಗಬೇಕಾದ್ರೂ ಆ ಸೀರಿಯಲ್ ಶೂಟಿಂಗು ಶುರು ಆಗಿತ್ತು. ಹೊಸ ಸೀರಿಯಲ್ ಆಗಿದ್ದ ಕಾರಣ ನಿಮ್ಗೆ ಗೊತ್ತಿರ್ಬೋದು, ಹೊಸ ಸೀರಿಯಲ್ ಆಗಿದ್ದ ಕಾರಣ ಸ್ವಲ್ಪ ಜಾಸ್ತಿ ಡೇಟ್ಸ್ಗಳು ಬೇಕಾಗಿರ್ಬೋದು ಅವ್ರಿಗೆ. ಹಾಗಾಗಿ ಇವ್ರಿಗೂ ಅದೇ ಟೈಮಲ್ಲಿ ಡೇಟ್ಸ್ ಬೇಕಾಗಿತ್ತು. ಕ್ಲಾಶಸ್ ಆಯಿತು ಸುಮಾರು ಸಲ. ನಮ್ಮ ಡೈರೆಕ್ಟರ್ ಹೇಗಿದ್ರು ಅಂದರೆ, ಸರ್ ನಮ್ಮ ಡೇಟ್ಸ್ ಪ್ರಾಬ್ಲಮ್ ಆಗೋದ್ರೆ ನೀವು ಯೋಚನೆ ಮಾಡಿ, ನಮಗೆ ಸಿನಿಮಾ ಮುಖ್ಯ. ಅದು ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು. ಅವ್ರು ಯಾವಾಗ ಆ ಮಾತನ್ನು ಹೇಳಿದ್ರು ನನಗೆ ತುಂಬ ಇಷ್ಟ ಆಯಿತು. ಸೊ ನಾನು ಅಂದೆ, ಇಲ್ಲ ಸರ್, ನಾನು ಏನೇ ಡೇಟ್ಸ್ ಇದ್ದರೂ ಏನೇ ಪ್ರಾಬ್ಲಮ್ ಇದ್ದರೂ ನಾನು ಮ್ಯಾನೇಜ್ ಮಾಡ್ತೀನಿ. ಸೊ ಅದೇ ರೀತಿ ಕೆಲವೊಂದು ಸಲ ಕ್ಲಾಶಸ್ ಆಯಿತು, ಬಟ್ ಹೇಗೋ ಮ್ಯಾನೇಜ್ ಮಾಡಿದ್ವಿ. ಕೆಲವೊಂದಿನ ಶೂಟಿಂಗ್ಗಳು ನಿಮ್ಗೆ ಹೇಳಬೇಕು ಅನ್ನೋ ಸಂದರ್ಭದಲ್ಲಿ ಬೆಳಗ್ಗೆಯಿಂದ ಒಂದು ರಾತ್ರಿ 9 ಗಂಟೆ 10 ವರೆಗೂ ನಾನು ಸಿನಿಮಾ ಶೂಟಿಂಗ್ ಮುಗಿಸ್ಕೊಂಡು 10 ಗಂಟೆ ನಂತರ ಸೀರಿಯಲ್ ಶೂಟ್ ಹೋಗಿದ್ದು ಉಂಟು. ಆ ಥರ ಕೆಲವೊಂದು ಸ್ವಲ್ಪ ಆಗಿದೆ. ಬಟ್ ಹೇಗೋ ಖುಷಿ ಏನಂದರೆ, ಅದೆಲ್ಲ ಕಷ್ಟಗಳ ಮಧ್ಯೆ ಸಿನಿಮಾ ಕಂಪ್ಲೀಟಾಗಿ ಈಗ ಹೊರಗೆ ಬಂದಿದೆ, ನಮಗೆ ಅದೇ ಖುಷಿ. ಸರ್, ಆ್ಯಕ್ಚುಲಿ ಶೂಟಿಂಗ್ ಕೋವಿಡ್ಗಿಂತ ಮುಂಚೆ ಆಗಿದ್ದು, ಜಸ್ಟ್ ಬಿಫೋರ್ ಕೋವಿಡ್ ಶೂಟಿಂಗ್ ಮುಗಿಸ್ಕೊಂಬಿಟ್ಟಿದ್ವಿ. ಪೋಸ್ಟ್ ಪ್ರೊಡಕ್ಷನ್ ವರ್ಕ್ಗಳು ತುಂಬ ಬಾಕಿ ಇದ್ದು, ಅಂದರೆ ಡಬ್ಬಿಂಗು ಅದು ಇದೆಲ್ಲ ಬಾಕಿ ಇತ್ತು. ಆಮೇಲೆ ಇನ್ನೊಂದು ವಿಚಾರ ಏನಂದರೆ, ಈಗ ನಾವು ಶೂಟಿಂಗ್ ಟೈಮಲ್ಲಿ ಡೈರೆಕ್ಟರ್ಗೆ ಒಂದು ಪರ್ಟಿಕ್ಯುಲರ್ ವಾಯ್ಸಲ್ಲಿ ನಾವು ಮಾತಾಡಿರ್ತೀವಿ, ಅದೇ ವಾಯ್ಸ್ ಅವ್ರಿಗೆ ಫರ್ಮಾಗಿ ಅವ್ರಿಗೆ ಬೇಕಾಗಿತ್ತು. ಅವ್ರು ಕ್ಲಿಯರಾಗಿ ಹೇಳಿಬಿಟ್ಟಿದ್ರು, ನೋಡಿ ನಿಮ್ಮ ಶೂಟಿಂಗ್ ಟೈಮಲ್ಲಿ ನಿಮ್ದು ಏನು ವಾಯ್ಸ್ ಇದೆಯೋ ಅದೇ ವಾಯ್ಸ್ ಬೇಕಾಗುತ್ತೆ. ನಾವೇನಾಗುತ್ತೆ, ಕೋವಿಡ್ ಟೈಮಲ್ಲಿ ಶೂಟಿಂಗ್ ಇಲ್ಲ, ವಾಯ್ಸ್ ಪ್ರಾಕ್ಟಿಲೇಷನ್ ಇಲ್ಲ, ಮಾಡ್ಯುಲೇಷನ್ ಹೋಗಿರುತ್ತೆ, ಈ ಸಿನಿಮಾಗೆ ಯಾವ ಥರ ಕೊಟ್ಟಿದ್ದೀವಿ ಅಂತಲೂ ಮರ್ತೋಗ್ಬಿಟ್ಟಿರುತ್ತೆ. ಅಂದರೆ ಆ ಕಾಪ್ ಕ್ಯಾರೆಕ್ಟರ್ ಬಂದಾಗ ಒಂದು ಗಾಂಭೀರ್ಯ, ಒಂದು ಅದೊಂದು ಗತ್ತಲ್ಲಿ ನೀವೇನು ಮಾತಾಡ್ತೀರ ಆ್ಯಸ್ ಅ ಕಾಪ್, ಅದು ಬರಬೇಕಿತ್ತು. ಸೊ ಅದು ಸ್ವಲ್ಪ ಕಷ್ಟ ಆಯಿತು. ಬಟ್ ಹೆಂಗೋ ಕೋವಿಡ್ ಮಧ್ಯೆ ಯಾವಾಗ ಯಾವಾಗ ಗ್ಯಾಪ್ ಸಿಕ್ತು ಬಂದು ಮುಗಿಸ್ಕೊಂಡು ಹೋಗುತ್ತೆ. ಈಗ ನಾನು ಹೇಳಿದ್ನಲ್ಲ, ಇದು ಕತೆ ಟ್ರಾವೆಲ್ ಆಗೋದು ಒಂದು ಡ್ರಗ್ ಡೀಲ್ ವಿಷಯವಾಗಿ. ಸೊ ನಾನು ನೀವು ಅದು ಕತೆ ನೋಡಿ ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ನಾನು ಜಾಸ್ತಿ ಬಿಟ್ಕೊಡೋಕ್ಕಾಗಲ್ಲ. ನಾನು ಹೇಳ್ದಂಗೆ ಆ ಒಂದು ಗ್ಯಾಂಗ್ ಏನಿರುತ್ತೆ, ಆ ಗ್ಯಾಂಗ್ ಅಂಡ್ರಲ್ಲಿ ನಾನು ಸ್ವಲ್ಪ ಗ್ಯಾಂಗ್ಗೂ ಸಪೋರ್ಟಿವ್ ಆಗಿರ್ತೀನಿ. ಬಟ್ ಆ್ಯಸ್ ಅ ಪೊಲೀಸ್
ಲಾ ಆ್ಯಂಡ್ ಆರ್ಡರ್ ಪ್ರಕಾರ ನಾನು ಏನು ಮಾಡಬೇಕು ಅದು ಮಾಡ್ತಿರ್ತೀನಿ. ಆಮೇಲೆ ಯಾವಾಗ ಗ್ಯಾಂಗ್ ನನಗೆ ಹಿಂತಿರುಗಿ ಬಿದ್ದಾಗ ನಾನು ಲಾ ಆ್ಯಂಡ್ ಆರ್ಡರ್ ಇಟ್ಕೊಂಡು ನಾನು ಏನು ಮಾಡ್ಬೋದು ಅಂದರೆ, ಆ್ಯಸ್ ಅ ಪೊಲೀಸ್ ನಾನು ಲಾ ಆ್ಯಂಡ್ ಆರ್ಡರ್ ಇಟ್ಕೊಂಡು ನಾನು ಯಾವ ಥರ ಇನ್ವೆಸ್ಟಿಗೇಟ್ ಮಾಡ್ಬೋದು, ಪ್ಲಸ್ ಅದನ್ನು ಪಕ್ಕಕ್ಕಿಟ್ಟು ಸೈಡ್ಗಿಟ್ಟು ನಾನು ಯಾವ ಥರ ನಾನು ಗ್ರಾಚಾರ ಬಿಡಿಸ್ಬೋದು ಅನ್ನೋದನ್ನು ಈ ಸಿನಿಮಾದಲ್ಲಿ ತೋರಿಸ್ತಾರೆ. ಸರ್, ಈ ಸಿನಿಮಾ ನಾನು ಹೇಳ್ದಂಗೆ ಪ್ರತಿ ಸಲ ಅದೇ ಹೇಳೋದು, ನಾನು ಈ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಅಂತ ಯಾವುದೂ ಇಲ್ಲ. ಇಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇದು. ಎಲ್ಲರೂ ಹೀರೋ ಆಗ್ತಾರೆ, ಎಲ್ಲರೂ ವಿಲನ್ ಆಗ್ತಾರೆ, ಆ ಥರ ಒಂದು ಕ್ಯಾರೆಕ್ಟರ್ ಇದು. ಸೊ ಬೇಸಿಕಲಿ ನಿಜ ಜೀವನದಲ್ಲಿ ಏನು ಒಂದು ಘಟನೆಗಳು ನಡೆಯುತ್ತೆ ಅದರಿಂದ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅದೇ ರೀತಿಯಲ್ಲಿ ಇದು ಹೋಗುತ್ತೆ. ಈಗ ನೀವು ನೋಡಿದ್ರೆ, ಈಗ ನಾನು ಆ್ಯಸ್ ಅ ಕಾಪ್ ನಾನು ಎಲ್ಲೂ ನಾನು ತುಂಬ ರ್ಯಾಶ್ ಆಗಿರೋ ಕಾಪ್ ಆಗಲಿ, ತುಂಬ ಅನ್ನೆಸೆಸರಿ ಡೈಲಾಗ್ಸ್ ಹೊಡೆಯುವಂಥ ಕಾಪ್ ಆಗಿರಲ್ಲ, ತುಂಬ ಸಟ್ಲ್. ಒಬ್ಬ ರಿಯಲ್ ಪೊಲೀಸ್ ಯಾವ ಥರ ಬಿಹೇವ್ ಮಾಡ್ತಾನೋ ಅದೇ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ನಡೆಯುತ್ತೆ. ಎಲ್ಲೋ ಒಂದು ಕಡೆ ಮಾತ್ರ ಅವನಿಗೆ ಕೋಪ ಬಂದಾಗ ಯಾವ ಥರ ಬಿಹೇವ್ ಮಾಡ್ತಾನೋ ಅನ್ನೋದನ್ನು ಇದರಲ್ಲಿ ತೋರಿಸಿದೆ. ಸರ್, ಡೈರೆಕ್ಟರ್ ಬಗ್ಗೆ, ಇದು ಅವರ ಒಂದು ಬೇಬಿ, ಅವರ ಒಂದು ಚೈಲ್ಡ್. ಇದು ನಾನಾಗಲೇ ಹೇಳ್ದಂಗೆ ತುಂಬ ಪ್ರಿಪೇರ್ಡ್ ಆಗಿ ಮಾಡುವಂಥ ಸಿನಿಮಾ ಇದು. ಒಂದು ಬ್ಲೂ ಪ್ರಿಂಟ್ ಇತ್ತು ಅವ್ರ ಹತ್ರ. ಸೊ ಈ ಸಿನಿಮಾ ಹೀಗೆ ಮಾಡಬೇಕು, ಇಷ್ಟೇ ದಿನದಲ್ಲಿ ಕಂಪ್ಲೀಟ್ ಆಗಬೇಕು. ಆಮೇಲೆ ಪಾತ್ರಗಳ ವಿಷಯ ಬಂದಾಗ, ಈಗ ನಾನು ಆ್ಯಸ್ ಅ ಕಾಪ್ ನಾನು ಅಂಡರ್ ಪ್ಲೇ ಮಾಡಿದ್ದೀನಿ. ಎಲ್ಲೂ ತುಂಬ ನಾವು ಓವರಾಗಿ ಫೋರ್ಸ್ಡ್ ಆಗಿ ಎಲ್ಲೂ ನಾವು ಡೈಲಾಗ್ಸ್ ನೋಡಿದ್ರೆ ಗೊತ್ತಾಗುತ್ತೆ, ಫೋರ್ಸೇಬಲ್ ಯಾವುದು ಡೈಲಾಗ್ಸ್ ಇರಲ್ಲ. ಆ ಸೀನ್ಗೆ ಎಷ್ಟು ಬೇಕೋ ಅಷ್ಟು ಆ್ಯಪ್ಟ್ ಆಗಿ ಅವರು ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ. ಸೊ ಆಗಲೇ ಹೇಳ್ದಂಗೆ ವೆರಿ ಫರ್ಮ್ ಡೈರೆಕ್ಟರ್, ತುಂಬ ಖುಷಿಪಟ್ಟು ಮಾಡಿದ್ದೀವಿ ಸಿನಿಮಾ. ಎಲ್ರಿಗೂ ಎಲ್ಲರೂ ಅಷ್ಟು ಕುತೂಹಲದಿಂದ ವೈಟ್ ಮಾಡ್ತಿದ್ರೆ, ಏನಿವರು 3 ವರ್ಷದಿಂದ ಕಾಯ್ತಾ ಇದ್ದೀವಿ ಈ ಸಿನಿಮಾ, ಬಟ್ ಈ ಟ್ರೈಲರ್ ನೋಡಿ ಅಂತೂ ನಮ್ಗೆ ಇನ್ನೂ ಒಂದು ಕ್ಯೂರಿಯಾಸಿಟಿ ಇನ್ಕ್ರೀಸ್ ಆಗಿದೆ. ಸೊ ಎಲ್ಲರೂ ಸಪೋರ್ಟಿವ್ ಆಗಿದ್ದಾರೆ ಸರ್. ಎಲ್ಲೋ ನನ್ನ ಶೂಟಿಂಗ್ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಏನಾಗುತ್ತೆ, ಈ ಗ್ಯಾಂಗ್ಸ್ಗಳದ್ದೇನಲ್ಲ, ಗ್ಯಾಂಗ್ ವಾರ್ಗಳೆಲ್ಲ ಆಗುತ್ತಲ್ಲ, ಎಲ್ಲ ಗ್ಯಾಂಗ್ಗಳ ವಾರ್ ಮಧ್ಯೆ ಶೂಟಿಂಗಲ್ಲಿ ನಂದು ಕೆಲವೊಂದು ಸ್ವಲ್ಪ ಇರಲಿಲ್ಲ, ಅಂದರೆ ನಮ್ಮದೇ ಸ್ವಲ್ಪ ಸಪ್ರೇಟ್ ಆಗಿರೋದು. ನನ್ನ ಜೊತೆ ಜಾಸ್ತಿ ಆ್ಯಕ್ಟ್ ಮಾಡಿರೋದು ಅಂದರೆ ನನ್ನ ಪೇರು ಪ್ರಿಯಾ ಕ್ಯಾರೆಕ್ಟರ್ ಏನು ಅರ್ಚನಾ ಮಾಡ್ತಾರೆ, ಅವ್ರು ನನ್ನ ಜೊತೆ ಜಾಸ್ತಿ ಇದಾಗಿರೋದು. ಫನ್ನಿ ಅಂದರೆ ಅವಳೇ, ಸುಮ್ಮನೆ ನಗೋದು ಅಂದರೆ, ಆಮೇಲೆ ಅವಳು ನಗೋ ರೀತಿನ ನಾನು ಹಂಗಿಸ್ತಾ ಇದ್ದೆ, ಸರ್ ಇದನ್ನು ಒಳ್ಳೆ ಗಂಡಸರ ನಗ್ತಾಳಲ್ಲ ಇವಳು ಅನ್ನೋ ಥರ. ಮೂವಿಯಲ್ಲಿ ನನಗೆ ಒಂದು ನಾನೇನು ಒಂದು ನಾನು ಯೂಶ್ವಲಿ ಮೋಸ್ಟ್ಲಿ ಸಿನಿಮಾದಲ್ಲಿ ಮಫ್ತಿಯಲ್ಲಿರ್ತೀನಿ, ಕೆಲವೊಂದು ಸಂದರ್ಭದಲ್ಲಿ ಮಾತ್ರ ನಾನು ಪೊಲೀಸ್ ಅಟೈರಲ್ಲಿ ಇರ್ತೀನಿ. ಸೊ ಆ ಪೊಲೀಸ್ ಅಟೈರ್ ಹಾಕಿದ ದಿನ ನನಗೆ ಬಹಳ ಇಷ್ಟ ಆಯಿತು. ಸೊ ಆ ಅಂದರೆ ಕಂಠೀರವ ಶೂಟಿದಲ್ಲಿ ನಾವು ಈ ಪೊಲೀಸ್ ಲೊಕೇಶನಲ್ಲಿ ಮಾಡಿರೋದು, ಕಂಠೀರವಲ್ಲಿ ಮಾಡಿದ್ವಿ, ಇನ್ನೊಂದು ಲೊಕೇಶನ್ ಮಾಡಿದ್ವಿ. ಸೊ ಆ 2 ಲೊಕೇಶನ್ ನನಗೆ ಆ ಕಾಸ್ಟ್ಯೂಮ್ ಹಾಕ್ಕೊಂಡಿದ್ನಲ್ಲ, ನನಗೊಂದು ಎಕ್ಸ್ಪೀರಿಯೆನ್ಸೇ ಬೇರೆ ಥರ. ಈಗ ನಾವು ಸುಳ್ಳು ಹೇಳ್ತಿಲ್ಲ ಸರ್, ಅದೊಂದು ಪೊಲೀಸ್ ಒಂದು ಕಾಸ್ಟ್ಯೂಮ್ ಹಾಕ್ದಾಗೆ ನಿಮಗೆ ಒಂದು ಅರ್ಧ ಗತ್ತು ಬಂದುಬಿಡುತ್ತೆ, ಒಂದು ಅರ್ಧ ಗತ್ತು ಅಲ್ಲೇ ಬಂದುಬಿಡುತ್ತೆ. ಮೊನ್ನೆ ಒಬ್ಬರು ನಮ್ಮ ಪರಿಚಯ ಒಬ್ಬರು ಇನ್ಸ್ಪೆಕ್ಟರ್ ಒಬ್ಬರು ಫೋನ್ ಮಾಡಿದರು, ನನ್ನ ಪೋಸ್ಟರ್ ನೋಡ್ಬಿಟ್ಟು, ಪೋಸ್ಟರಲ್ಲಿ ಒಂದು ಪೋಸ್ಟರಲ್ಲಿ ನಾನು ಪೊಲೀಸ್ ಕಾಸ್ಟ್ಯೂಮ್ ಇರ್ತೀನಲ್ಲ, ತುಂಬ ಅಪ್ರಿಷಿಯೇಟ್ ಮಾಡಿಬಿಟ್ರು ಅವರು. ಅವ್ರು ಹೇಳಿದ್ರು, ಸರ್ ನಾನು ಸಿನಿಮಾ ನೀವು ಪರಿಚಯ ಇದ್ದೀರಾ ಅಂತ ನಿಮ್ಗೆ ಹೊಗಳಕ್ಕೋಸ್ಕರ ನಾನು ಹೇಳ್ತಲ್ಲ, ಬಟ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಸರ್, ನನ್ನ ಬೆಸ್ಟ್ ವಿಶಸ್ ನಿಮಗೆ, ನೀವೇನು ಪೊಲೀಸ್ ಅಟೈರ್ ಹಾಕಿದ್ದೀರಲ್ವಾ, ನನಗಂತೂ ತುಂಬ ಪ್ರೌಡ್ ಫೀಲ್ ಮಾಡಿಸಿದೆ. ನಾನು ಹೇಳಿದೆ, ಸರ್ ಯು ಮೇಡ್ ಮೈ ಡೇ, ಅದಕ್ಕಿಂತ ನಮ್ಗೆ ಇನ್ನೇನು ಬೇಕಾಗಿಲ್ಲ ಸರ್ ಅಂತ ಹೇಳಿದೆ. ಕನ್ನಡದಲ್ಲಿ ಮೋಸ್ಟ್ ಫೇವರೆಟ್ ಅಂತ ಹೇಳೋದಾದರೆ ಅಪ್ಪು ಸರ್ ನನ್ನ ಫೇವ್ರೇಟು. ತುಂಬ ಜನ ಫೇವ್ರೇಟ್ ಆ್ಯಕ್ಟ್ರೆಸ್ ಇದ್ದಾರೆ, ಬಟ್ ಅದರಲ್ಲಿ ನಾನು ಹೇಳೋದಾದರೆ ಅಪ್ಪು ಸರ್. ಆ್ಯಕ್ಟರ್ ಅನ್ನೋದಕ್ಕಿಂತ ನನಗೆ ಅವರು ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ತುಂಬ ಇಷ್ಟ. ಆಬ್ವಿಯಸ್ಲಿ ಎಲ್ರಿಗೂ ಅದೇ, ಎಲ್ಲರೂ ಅದೇ ಹೇಳ್ತಾರೆ, ನನಗೂ ಅಷ್ಟೇ. ಪರ್ಸ್ನಲಿ ಒಂದು ಇನ್ಸಿಡೆಂಟ್ ಕೂಡ ಆಗಿತ್ತು. ಏನಂದರೆ, ಅನ್ಫಾರ್ಚುನೇಟ್ಲಿ ನಾನು ಅವ್ರ ಜೊತೆ ಕೆಲಸ ಮಾಡೋ ಅವಕಾಶ ಸಿಗಲಿಲ್ಲ, ಅವ್ರನ್ನ ಭೇಟಿ ಮಾಡೋ ಅವಕಾಶ ಸಿಗಲಿಲ್ಲ, ಬಟ್ ಎಲ್ಲೋ ನನಗೆ ಅದು ಅವ್ರದ್ದೇನು ಅದೊಂದು ಆ ಇನ್ಸಿಡೆಂಟ್ ಆಯಿತು, ಅದನ್ನೇನೋ ಸ್ವಲ್ಪ ಪರ್ಸ್ನಲ್ ಅನಿಸ್ತು ನನಗೆ. ಯಾಕಂದರೆ ಆ ದಿನ ನಾನು ಮನೆ ಹುಡುಕ್ತಾ ಇದ್ದೆ, ಮನೆ ಚೇಂಜ್ ಮಾಡೋದಿತ್ತು. ಸೊ ಏರಿಯಾ ಸರೌಂಡಿಂಗ್ ಎಲ್ಲ ಫುಲ್ ಹುಡುಕ್ತಾ ಇದ್ದೆ ಮನೆ. ಹುಡುಕ್ತಿರ್ಬೇಕಾದ್ರೆ ಸಡನ್ನಾಗಿ ಇದೊಂದು ಮೆಸೇಜ್ ಬಂತು, ಅಪ್ಪು ಸರಿ ನಿಲ್ಲ ಅನ್ನೋದು. ಒಂದು ಕ್ಷಣ ಅಲ್ಲೇ ನಿಂತುಬಿಟ್ಟೆ ಸರ್, ನಾನು ಗಾಡಿ ಸೈಡ್ ನಿಲ್ಲಿಸ್ಬಿಟ್ಟು ಆಗ್ತಿಲ್ಲ ನನಗೆ, ಹೆಲ್ಮೆಟ್ ಎಲ್ಲ ಬಚ್ಚಿಬಿಟ್ಟು ಒಂದು ಕ್ಷಣ ನಾನು ಅಲ್ಲೇ ಒಂಥರ ಈ ಮೌನಾಚರಣೆ ಅಂತಾರಲ್ಲ, ಒಂದು ಫ್ಯೂ ಮಿನಿಟ್ಸ್ ಅಲ್ಲೇ ನಿಂತ್ಕೊಂಬಿಟ್ಟೆ. ಒಂದು ಶಾಕಿಂಗ್ ನ್ಯೂಸ್. ಸೊ ಅದೊಂದು ತುಂಬ ಒಂದು ಪರ್ಸ್ನಲ್ಲಾಗಿ ಅನಿಸ್ತು ನನಗೆ. ಸೊ ಹೀ ಈಸ್ ಮೈ ಒನ್ ಆಫ್ ಮೈ ಫೇವ್ರೆಟ್ ಆ್ಯಕ್ಟರ್ಸ್. ಕನ್ನಡದಲ್ಲಿ ಈಗಿನ ಜನ್ರೇಷನ್ ನನಗಷ್ಟು ಐಡಿಯಾ ಇಲ್ಲ. ನನಗೆ ಆ ಟೈಮಲ್ಲಿ ಅಂದರೆ ಒಂದು 90s ಒಂದು ಕಾನ್ಕರ್ ಮಾಡಿರೋ ಹೀರೋಯಿನ್, ಒನ್ ಆಫ್ ದ ಹೀರೋಯಿನ್ಸ್ ಯಾರು ಅಂದರೆ ನನಗೆ ಪ್ರೇಮ ಅವ್ರು ತುಂಬ ಇಷ್ಟ.
ಸೊ ಅವರು ಓಮ್ ಪಿಕ್ಚರ್ ಇರ್ಬೋದು, ಸುಮಾರು ಪಿಕ್ಚರ್ಗಳಲ್ಲಿ ಅವ್ರದ್ದು ಅವ್ರ ಆ್ಯಕ್ಟಿಂಗ್ ಶೈಲಿಯಿಂದ ಹಿಡಿದು ಅದೊಂದು ಗತ್ತಲ್ಲಿ ಆ್ಯಕ್ಟಿಂಗ್ ಮಾಡೋರು ಅವರು, ಯಾವುದೇ ಪಾತ್ರ ಕೊಟ್ಟರು ಗತ್ತಲ್ಲಿ ಮಾಡೋರು, ಅದು ನನಗೆ ಭಾಳ ಇಷ್ಟ ಆಗೋದು. ಸರ್ ಇಲ್ಲ, ನಾನು ಅದೇ ಹೇಳಿದ್ನಲ್ಲಾಗಲೇ ನನಗೆ ಅವಕಾಶ ಸಿಗಲಿಲ್ಲ. ಇಲ್ಲೋ ನನಗೆ ಅದೇ ಬೇಜಾರೇನಂದರೆ ನನ್ನ ಅಪ್ಪು ಸರ್ನ ನಾನು ಒಂದು ಸಲ ಭೇಟಿಯಾಗಿಲ್ಲ, ನೋಡಿದ್ದೀನಿ ದೂರದ ನಿಂತ್ಕೊಂಡು. ನಾನು ನೋಡಿದ್ದೀನಿ ಅಂದರೆ ಯಾವುದೋ ಒಂದು ಸಿನಿಮಾ ಮುಹೂರ್ತಕ್ಕೆ ನಾನು ಹೋಗಿದೆ, ಆ್ಯಸ್ ಅ ಒಬ್ಬರು ಯಾರೋ ನಮ್ಮ ಫ್ರೆಂಡವ್ರು ಯಾರೋ ಸಿನಿಮಾ ಮಾಡಿದಾರೆ ಅಂದ್ಬಿಟ್ಟು ಸುಮ್ಮನೆ ಒಂದು ಜಸ್ಟ್ ಒಂದು ನೋಡ್ಕೊಂಬರೋಣ ಬಾಗೂರು ಅಂತ ಹೇಳ್ಬಿಟ್ಟು ಹೋದವ್ರು ನಾವು. ಅಲ್ಲೆಲ್ಲೋ ದೂರದಲ್ಲೇ ಅಪ್ಪು ಸರ್ ಬಂದರು, ಸ್ಟೇಜ್ ಮೇಲೆ ಬಂದರು, ಮಾತಾಡಿದ್ರು, ಹೋದರು, ಅಷ್ಟೇ ನೋಡಿದ್ದೀನಿ ಹೊರತು ನಾನು ನನಗೆ ಅವಕಾಶ ಸಿಗಲಿಲ್ಲ ಅವ್ರನ್ನ ಭೇಟಿ ಮಾಡೋದಾಗಲಿ ಮಾತಾಡೋದಾಗಲಿ ಅಂತ. ತುಂಬ ಜನ ಲಕ್ಕಿ ಇದ್ದಾರೆ ಇಂಡಸ್ಟ್ರಿಯಲ್ಲಿ, ಅಟ್ಲೀಸ್ಟ್ ಅವ್ರು ಮಾತಾಡೋ ಅವಕಾಶ ಸಿಕ್ಕಿದೆ ಅವ್ರ ಹತ್ರ ಅಂತ. ಸೊ ತುಂಬಾ ಖುಷಿ ಇದೆ. ಅನ್ಫಾರ್ಚುನೇಟ್ಲಿ ಆ ಒಂದು ಇವೆಂಟಿಗೆ ಹೋಗ್ಲಿಕ್ಕಾಗಿಲ್ಲ. ಆ ಪ್ರಶಸ್ತಿ ಸಿಕ್ಕಿರೋದು ಒಂದು ಒಂದು ಕಡೆ ಖುಷಿ, ಆದರೆ ಮತ್ತು ಅವ್ರದ್ದೊಂದು ಸಿನಿಮಾ ಗಂಧದ ಗುಡಿ ಅವ್ರದ್ದು ಕೊನೆ ಸಿನಿಮಾ ಅಂತ ಹೇಳ್ಬೋದು, ಅದು ಬೇರೆ ತೆರೆ ಕಂಡಿದೆ. ಸೊ ಅದೇ ಬೇಜಾರು ವಿಷಯ ಏನಂದರೆ ಅವ್ರು ಇನ್ನಿಲ್ಲ ಅನ್ನೋದೇ ನಮಗೆ ಬೇಜಾರು. ಇನ್ನೂ ಹೆಚ್ಚು ಸಿನಿಮಾ ಮಾಡಬೇಕಿತ್ತು, ಅವ್ರ ಕಣ್ಣು ಕಾಣಿಸ್ಕೋಬೇಕಿತ್ತು ಅನ್ನೋದೇ ನಮಗೆ ಬೇಜಾರು. ಸೊ ಎಲ್ಲ ಕನ್ನಡ ಸಿನಿಮಾ ಪ್ರೇಮಿಗಳಿಗೆ ನಾನು ಇಷ್ಟೇ ಹೇಳೋದು, ನಾವು ಸುಮ್ಮನೆ ಕೂತು ಇಲ್ಲಿ ಸಿನಿಮಾ ಬಗ್ಗೆ ಹೇಳಬೇಕು ಅಂತ ನಾನು ಹೇಳ್ತಾ ಇಲ್ಲ, ಇಲ್ಲ ಸುಮ್ಮನೆ ಸಿನಿಮಾ ಬಗ್ಗೆ ಪ್ರೇಸ್ ಮಾಡಬೇಕು, ಇಲ್ಲ ಸಿನಿಮಾ ಚೆನ್ನಾಗಿದೆ ಬಂದು ನೋಡಿ ಅಂತಲೂ ಹೇಳ್ತಾ ಇಲ್ಲ. ನೀವು ಒಂದು ಸಲ ನೋಡಿದ್ರೆ ನಿಮಗೆ ಕೊಟ್ಟಿರೋ ದುಡ್ಡಿಗೆ ಆ ಥ್ರಿಲ್ಲಿಂಗ್ ಎಕ್ಸ್ಪೀರಿಯೆನ್ಸ್ ಅಂತೂ ಡೆಫಿನೆಟ್ಲಿ ನೀವು ತೊಗೊಂಡು ಹೋಗ್ತೀರ ಅಂತ ನಾನು ಹೇಳ್ತೀನಿ. ಸೊ ಹಾಗಾಗಿ ಸಿನಿಮಾ ಪ್ರೇಮಿಗಳು ಒಂದು ಕಡೆ ನೋಡಬೇಕು, ಆಮೇಲೆ ಕ್ರೈಮ್ ಸಬ್ಜೆಕ್ಟ್ ಕ್ರೈಮ್ ಥ್ರಿಲ್ಲರ್ ಸಬ್ಜೆಕ್ಟ್ಗಳಿಗೆ ಯಾರಿಗೆ ಇಷ್ಟ ಆಗುತ್ತೆ ಅವ್ರಿಗಂತೂ ಇದೊಂದು ಒಂದು ಬೂನ್ ಇದ್ದಂಗೆ ಸರ್ ಇದು. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಫಾರ್ ದ ಇಂಟರ್ವ್ಯೂ.